ಈಗ ನಾವು ನಿಮ್ಮ ಹಸು ಕೊಟ್ಟಿಗೆಯಲ್ಲಿದ್ದೀವಿ. ಸೊ ಎಷ್ಟು ಹಸುಗಳಿದ್ದಾವೆ ನಮ್ಮ ಹತ್ರ? ಹಳ್ಳಿಕಾರ್ ದನಗಳು 8 ಇದಾವೆ. ಹಳ್ಳಿಕಾರ್ ಎಲ್ಲ ಹಳ್ಳಿಕಾರ್ ಇದೆ. ಅವು ನಾಟಿ ಬ್ರೀಡ್ ಹಳ್ಳಿಕಾರ್ ಅಂತಂದ್ರೆ ಎರಡು ಮೂರು ದಿವಸದಿಂದ ಕರು ಹಾಕಿದೆ. ರೇರ್ ಇದೆ ನೋಡಿ, ಅದು ಹಾಲು ಕುಡಿಯಕ್ಕೆ ಟ್ರೈ ಮಾಡ್ತಾ ಇದೆ. ಸಗಣಿ ಎಲ್ಲ ಎತ್ಕೊಂತೀವಿ, ಗಂಜಲ ಎಲ್ಲ ಗುಂಡಿಗಳಿದಾವೆ ಅದರಲ್ಲೆಲ್ಲ ಸ್ಟಾಕ್ ಮಾಡ್ಕೊಂತೀವಿ, ತಗೊಂಡು ತೊಟ್ಟಿಗೆ ಹಾಕೊಂತ. ಸೊ ಇವಾಗ ನಮ್ಗೆ ಜೀವಾಮೃತಕ್ಕೆ ಎಲ್ಲ ಇಲ್ಲಿಂದ ಎಲ್ಲ ಇಲ್ಲಿಂದಲೇ ಗಂಜಲ ಎಲ್ಲ ಅಲ್ಲಿ ತುಂಬಿಕೊಂಡಿರ್ತದೆ. ನಾವು ತುಂಬಿಕೊಂಡು ಡ್ರಮ್ ನಲ್ಲಿ ಸ್ಟಾಕ್ ಮಾಡ್ಕೊಂತೀವಿ, ಜೀವಾಮೃತಕ್ಕೆ ಯಾವಾಗ ಬೇಕು ಉಪಯೋಗಿಸ್ಕೊಂತೀವಿ. ಹಂಗೂ ಆಗಿ ಮಿಕ್ಕಿದ್ದು ಇಲ್ಲಿ ಕಾಲುವೆ ಮಾಡಿದ್ದೀವಲ್ವಾ, ಈ ಕಾಲುವೆಯಲ್ಲಿ ಸೀದನೂ ಅಲ್ಲಿ ಜೀವ ಇದ್ರ ತೊಟ್ಟಿ ಇದೆಯಲ್ಲ ಬಯೋಡೈಜೆಸ್ಟ್, ಅಲ್ಲಿ ಹೊರಟೋಗಿ ಬೀಳುತ್ತೆ. ಅದರೊಳಗೆ ಬಿದ್ದಮೇಲಿಂದ ನಮಗದು ಗೊಬ್ಬರ ಆಗ್ತದೆ. ಆ ಗೊಬ್ಬರ ಎಲ್ಲ ನಾವು ತೋಟಕ್ಕೆ ಅದನ್ನು ಉಪಯೋಗಿಸ್ಕೊಂಡಿದ್ದೀವಿ. ಕೃಷಿಯಲ್ಲಿ ಇವಾಗ ನೀವು ಕೂಡ ಪದವೀಧರರಾಗಿದ್ದೀರಿ. ಸೊ ಏನು ಹೇಳ್ತೀರಿ ಸರ್ ಈ ಕಾರ್ಯಕ್ರಮದ ಬಗ್ಗೆ, ಮತ್ತು ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ನೈಸರ್ಗಿಕ ಕೃಷಿ ಮಾಡಿ ಕೃಷಿನಲ್ಲಿ ಜೀವನ ಸಾಗಿಸ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಈ ರಾಸಾಯನಿಕ ಕೃಷಿ ಮಾಡಿ ರಾಸಾಯನಿಕ ಕೃಷಿಯಲ್ಲಿ ಜೀವನ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ನೈಸರ್ಗಿಕ ಕೃಷಿನಲ್ಲಿ ಇರ್ತಕ್ಕಂಥ ಒಂದು ನೆಮ್ಮದಿ ರಾಸಾಯನಿಕ ಕೃಷಿನಲ್ಲಿಲ್ಲ. ಈಗ ನಮಗೆ ನಮ್ಮ ದೇಶದಲ್ಲಿ ಊಟಕ್ಕಾಗಲಿ ಆಹಾರಕ್ಕಾಗಲಿ ಏನು ಕೊರತೆ ಇಲ್ಲ, ಬೇಕಾದಷ್ಟು ಆಹಾರ ಧಾನ್ಯ ಸಿಗ್ತದೆ. ಆದರೆ ಪೌಷ್ಟಿಕವಾದ ಆಹಾರ ಧಾನ್ಯ ನಮಗೆ ಸಿಗ್ತಾ ಇಲ್ಲ. ಪೌಷ್ಟಿಕವಾದ ಆಹಾರ ಧಾನ್ಯ ನಮಗೆ ಸಿಗಬೇಕು ಅಂತ ಅಂದಾಗ ನೈಸರ್ಗಿಕ ಕೃಷಿಯನ್ನು ಮಾಡಿ ನಾವು ಅದರಲ್ಲಿ ಆಹಾರವನ್ನು ಬೆಳ್ಕೊಂಡಾಗ ಮಾತ್ರ ಪೌಷ್ಟಿಕವಾದ ಆಹಾರ ಸಿಗ್ತದೆ. ನಾವು ರಾಸಾಯನಿಕ ಗೊಬ್ಬರದಲ್ಲಿ ನಾವು ಮಾಡ್ತೀವಿ ಅಂತಂದರೆ ಯಥೇಚ್ಛವಾದ ಬೆಳೆ ಬೆಳಿಬೋದಾಗಲಿ ಪೌಷ್ಟಿಕವಾದ ಬೆಳೆ ಬೆಳೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ, ನಮ್ಮ ಅನಿಸಿಕೆ. ಸರ್ ಕಡೆಯದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ, ಯಾಕೆಂದ್ರೆ ಬೆಳಿಗ್ಗೆಯಿಂದಲೂ ಸಾಕಷ್ಟು ಹೊತ್ತು ನೀವು ನಮ್ಮ ಜೊತೆ ಕಳೆದ್ರಿ, ಒಂದು ರೀತಿ ಮನೆಯವ್ರ ತರನೇ ಆಗೋಗ್ಬಿಟ್ಟಿದ್ರೆ ಬೇರೆ ಅಂತ ಅನ್ನಿಸ್ತಾನೆ ಇಲ್ಲ. ಸೊ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಬಹಳ ನೀವು ಬಂದಿದ್ದು ಬಹಳ ಸಂತೋಷ, ನೀವು ಇದನ್ನೆಲ್ಲ ಮಾಡಿದ್ದು ನಮಗೆ ಬಹಳ ಸಂತೋಷ ಆಯಿತು. ತ್ಯಾಜ್ಯ ವಸ್ತುಗಳನ್ನು ಇಟ್ಕೊಂಡು ನೈಸರ್ಗಿಕವಾಗಿ ಹೇಗೆ ಬೆಳೆ ಬೆಳಿಬಹುದು, ಇಳುವರಿ ಹೆಚ್ಚಿಸ್ಕೊಳ್ಬಹುದು ಅನ್ನುವಂಥ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಸರ್. ನಮಸ್ಕಾರ.